सेवा एक्सप्रेस एन इंटरनेशनल कोरियर सर्विस। नमस्कार, दैनंदिन राशिफल ಇಂದು ಮೇ 18 ಗುರುವಾರ. ಇನ್ನು ಆಯಾ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರುವವರು ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆಗೆ ಮಜಾ ಮಾಡಿ. ಹೌದು, ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ರೆ ಇಂದು ಈ ಎಲ್ಲಾ ಯೋಚನೆ ಹಾಗೂ ತೊಂದರೆಗಳನ್ನ ಮರೆತು ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಒಳ್ಳೆಯ ಸಮಯ ಕಳೆಯೋದ್ರ ಮೂಲಕ ತಾಜಾತನವನ್ನ ಕಾಣಬಹುದು. ಇನ್ನು ವೃಷಭರಾಶಿ. ವೃಷಭರಾಶಿಯಲ್ಲಿರುವವರು ಈ ದಿನ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳವಾಗುತ್ತದೆ ಎಂದು ನಿಮಗೆ ಅನಿಸುತ್ತಿದೆ. ಪರಿವಾರದ ಜನರ ಮಧ್ಯೆ ಭಿನ್ನ ಮತ ಹೆಚ್ಚುತ್ತದೆ. ಇಂದು ಯಾರಾದರೂ ನಿಮ್ಮ ಪ್ರಿಯ ಜನರ ಯೋಜನೆ ಕೆಟ್ಟದಾಗಿರಬಹುದು. ಬೇಡದ ಜಗಳಗಳನ್ನ ಬಿಡುದೊಳ್ಳೆಯದು ಹಾಗೂ ಧೈರ್ಯ ನಮ್ರತೆಯಿಂದ ಕೆಲಸಗಳನ್ನ ಬಗೆಹರಿಸಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರುವವರು ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ವಿಶ್ವಾಸ ಹೆಚ್ಚುವುದರಿಂದ ನೀವು ನಿಮ್ಮ ಪ್ರಿಯ ಜನರಿಗೆ ಹತ್ತಿರವಾಗ್ತೀರಾ ಹಾಗೂ ನಿಮ್ಮ ಜೀವನದಲ್ಲಿ ಅವರಿಗಿರುವ ಮಹತ್ವವನ್ನ ಅರ್ಥ ಮಾಡಿಕೊಡಿಸುತ್ತೀರಾ. ಮುಂಚೆ ನೀವು ಅವರನ್ನ ಅಷ್ಟು ಗಮನಿಸುತ್ತಿರಲಿಲ್ಲ, ಆದ್ರೆ ಈಗ ನೀವು ಒಮ್ಮೆ ಹೆಗಲ ಮೇಲೆ ಕೈ ಇಟ್ಟು ಅವರ ದೂರುಗಳನ್ನ ಮತ್ತು ದೂರನ್ನ ಹೋಗಲಾಡಿಸಲು ನಿಮ್ಮ ಯಥಾನ ಶಕ್ತಿ ಕೆಲಸವನ್ನ ಮಾಡುತ್ತೀರಾ. ಇನ್ನು ಕರ್ಕ ರಾಶಿ. ಕರ್ಕ ರಾಶಿಯಲ್ಲಿ ಇರುವವರು ಇವತ್ತು ನಿಮಗೆ ವಿದೇಶದಿಂದ ಯಾವುದಾದ್ರೂ ಒಳ್ಳೆ ಸುದ್ದಿ ಬರುವ ಸಾಧ್ಯತೆಗಳಿವೆ. ಇಂದು ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ನೆಲೆಸಿದ್ರೆ ಆ ಸುದ್ದಿ ಅವರಿಂದಲೇ ಬರಬಹುದು. ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದ್ರೂ ವಿದೇಶಿ ಯಾತ್ರೆಗೆ ಹೋಗುವಂತಾಗಿ ಈ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನ ನೀಡುತ್ತದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರುವವರು ಇಂದು ನೀವು ಸಾಹಿತ್ಯವನ್ನ ಓದೋದ್ರಿಂದ ಹೆಚ್ಚಿನ ಲಾಭವನ್ನ ಪಡೆಯುತ್ತೀರಾ. ಅಷ್ಟೇ ಅಲ್ಲದೆ ಜನವರಿಯಿಂದ ಜೀವನ ದೃಷ್ಟಿ ಬದಲಾಗಿದೆ. ಈಗ ನಿಮ್ಮ ಕೆಲಸ ಹಾಗೂ ವೈಯಕ್ತಿಕ ಉನ್ನತಿಗೆ ಸಕಾಲ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರುವವರು ಇಂದು ಆಕಸ್ಮಿಕವಾಗಿ ನಿಮ್ಮ ಯಾರಾದರೂ ಸ್ನೇಹಿತರು ಇಮೇಲ್ ಕಳಿಸುತ್ತಾರೆ ಅಥವಾ ಫೋನ್ ಮಾಡ್ತಾರೆ. ಈ ಸ್ನೇಹಿತರು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರಬಹುದು. ಅವರನ್ನ ಉಪಚರಿಸಲು ತಯಾರಾಗಿರಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರುವವರು ಮಿತ್ರನಿಗೆ ಸಹಾಯದ ಅವಶ್ಯಕತೆ ಇರೋದ್ರಿಂದ ನೀವು ಅವನು ನಿಮ್ಮ ಸಹಾಯವನ್ನ ಕೇಳಬಹುದು. ನೀವು ಅವನ ಒಳಿತಿಗಾಗಿ ಸಹಕರಿಸಿ ಅವನ ಆಲೋಚನೆಗಳನ್ನ ಮಾಡಬೇಕಾಗಿ ಬಂದ್ರೆ ನೀವು ಹಿಂದೇಟ್ ಹಾಕಬೇಡಿ. ಒಂದು ವೇಳೆ ಅವನೇನಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ಅವರಿಗೆ ಅರಿವು ಮೂಡಿಸಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವವರು ಇಂದು ನಿಮಗೆ ಯಾರಾದರೊಡನೆ ಹೊಸ ಸಂಬಂಧ ಕಾಯಂಆಗಬಹುದು. ಇದು ಪ್ರೇಮಕ್ಕೆ ಸಂಬಂಧಿಸಿದಾಗಿರುವುದಿಲ್ಲ, ಇಂದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದು ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ, ನೋಡುತ್ತಾರೆ. ಇನ್ನು ಅವರೊಂದಿಗೆ ನೀವು ಎಲ್ಲಿಗೆ ಹೋಗುತ್ತೀರಾ ಅನ್ನೋದೇ ಇಂದಿನ ದಿನವಾಗಿದೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರುವವರು ಧೈರ್ಯ ಹಾಗೂ ದೃಢ ಸಂಕಲ್ಪದಿಂದ ನಿಮ್ಮ ಕನಸು ನನಸಾಗುತ್ತದೆ. ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಗಮನವನ್ನು ಸೆಳೆಯುತ್ತದೆ. ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿಸುತ್ತದೆ ಎಂದರೆ ಎಲ್ಲಾ ಪರಿಸ್ಥಿತಿಯನ್ನ ಸುಲಭವಾಗಿ ಎದುರಿಸುವಂತೆ ನೀವು ತಯಾರಾಗ್ತೀರಾ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರುವವರು ನೀವು ಎಲ್ಲ ತೊಂದರೆಗಳನ್ನ ಹಾಗೂ ಚಿಂತೆಯನ್ನ ಬಿಟ್ಟು ನಿಮ್ಮ ಪರಿವಾರದ ಜೊತೆಗೆ ಸ್ವಲ್ಪ ಸಮಯ ಕಳೆಯಲು ಬಯಸುತ್ತೀರಾ. ಈ ಸಮಯ ನಿಮ್ಮವರ ಬಳಿ ನಿಮ್ಮ ಪ್ರೀತಿಯನ್ನ ಕೇಳಲು ಶುಭವಾಗುತ್ತದೆ. ಸಂತೋಷಕ್ಕೆ ಭಿನ್ನರಾಗಬೇಡಿ, ನಿಮ್ಮ ಪರಿವಾರ ನಿಮ್ಮ ಜೊತೆ ಇದೆ, ನಿಮ್ಮವ್ರ ಜೊತೆ ಸಂಪೂರ್ಣ ಮಜಾ ಅನುಭವಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರುವವರು ನಿಮಗೆ ವಿವಾಹ ವಿಚ್ಛೇದನ ಆಗಿದ್ರೆ ಮತ್ತು ನೀವು ಒಬ್ಬರೇ ಇರುವ ಆಗಿದ್ರೆ ನೀವು ಹೊಸ ಸಂಬಂಧವನ್ನ ಹೊಂದಲು ಸ್ವಲ್ಪ ಯೋಚನೆ ಮಾಡಿ. ಇಂದಿನ ಸಮಯ ನೀವು ಇಷ್ಟಪಡದೆ ಇರಬಹುದು, ಆದ್ರೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಯೋಚಿಸೋದು ನಿಮ್ಗೆ ಒಳ್ಳೆಯದು. ಮೀನರಾಶಿ. ಕೆಟ್ಟ ಸಮಯ ಇಂದು ನಿಮ್ಮನ್ನ ಪರೀಕ್ಷಿಸುತ್ತದೆ, ಆದ್ರೆ ನೀವು ತಲೆ ಕೆಡಿಸಿಕೊಳ್ಬೇಡಿ, ನಿಮ್ಮ ಜಯವನ್ನ ಗಳಿಸುವಿರಿ. ಯಾವುದೇ ಕಷ್ಟ ಬಂದರೂ ಸರಿಯಾಗಿ ಸುಲಭವಾಗಿ ಎಲ್ಲ ಸಮಸ್ಯೆಗಳ ಪರಿಷ್ಕಾರ ಸಿಗುತ್ತದೆ. ಇಂದು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸಲು ತಯಾರಾಗಿರ್ತೀರಾ. ನಿಮ್ಮ ಸಾಹಸವನ್ನ ಹಾಗೆ ಉಳಿಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.